ಪ್ರಧಾನಿ ನರೇಂದ್ರ ಮೋದಿ ಇಂದು ಮೂರು ಹೊಸ ವಂದೇ ಭಾರತ್ ರೈಲುಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕರ್ನಾಟಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತಿತರರು ಭಾಗವಹಿಸಿದ್ದರು ಮೀರತ್ ಲಖನೌ ಮಧುರೈ ಬೆಂಗಳೂರು ಮತ್ತು ಚೆನ್ನೈ ನಾಗರ್ಕೋಯಿಲ್ನ ಮೂರು ಮಾರ್ಗಗಳ ನಡುವೆ ರೈಲುಗಳು ಸಂಚರಿಸಲಿವೆ ಈ ರೈಲುಗಳು ಜನರಿಗೆ ವಿಶ್ವದರ್ಜೆ ಪ್ರಯಾಣದ ವ್ಯವಸ್ಥೆ ಒದಗಿಸುತ್ತವೆ ಇದರಿಂದ ಉತ್ತರ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳಿಗೆ ಪ್ರಯಾಣಿಸುವವರಿಗೆ ವೇಗದ ಉತ್ತಮ ಸೌಕರ್ಯ ದೊರೆಯಲಿದೆ ಈ ರೈಲುಗಳ ಸಂಚಾರದಿಂದ ಪ್ರಯಾಣಿಕರು ವೃತ್ತಿಪರರು ವ್ಯಾಪಾರಸ್ಥರು ಮತ್ತು ವಿದ್ಯಾರ್ಥಿ ಸಮುದಾಯದ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗಲಿದೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ನ ದೃಷ್ಟಿಕೋನದಂತೆ ಅತ್ಯಾಧುನಿಕ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಸೇವೆಯನ್ನು ಒದಗಿಸಲಾಗುತ್ತಿದೆ आत्मनिर्भर और विकसित होते भारत की पहचान वंदे भारत ट्रेन यानी तेज और आरामदायक सफर का माध्यम प्रधानमंत्री श्री नरेंद्र मोदी जी के नेतृत्व में भारत आज तेज गति से आत्मनिर्भर बनने की दिशा में अग्रसर है आधुनिक होते भारत की इस पहचान को सशक्त कर रही है स्वदेशी तकनीक एवं विश्व स्तरीय सुविधाओं से युक्त वंदे भारत एक्सप्रेस ट्रेन वंदे भारत में ನಂತರ ಪ್ರಧಾನಿ ದೇಶದ ಅಭಿವೃದ್ಧಿ ಪಯಣದಲ್ಲಿ ರೈಲ್ವೆ ಸೇವೆಗಳು ಪ್ರಮುಖವಾಗಿವೆ ವಂದೇ ಭಾರತ ರೈಲುಗಳು ಪ್ರಮುಖ ಸ್ಥಳಗಳು ಮತ್ತು ಐತಿಹಾಸಿಕ ತಾಣಗಳನ್ನು ಸಂಪರ್ಕಿಸಲಿವೆ ಭಾರತ ವರ್ಲ್ಡ್ ಕ್ಲಾಸ್ ಲಾಸ್ ಆರಾಮದಾಯಕ ಸೀಟ್ ಬೇಹರ್ ಲೈಟಿಂಗ್ ಜಿ ಪಿ ಎಸ್ ಆಧಾರಿತ ದೇಶ ಕಾತ್ರಾ ಮೇ ಬೆಂಗಳೂರು ಮಧುರೈ ರೈಲು ಸೇವೆಯಿಂದ ಎಲೆಕ್ಟ್ರಾನಿಕ್ ನಗರ ಮತ್ತು ದೇವಾಲಯಗಳ ನಗರಕ್ಕೆ ನೇರ ಸಂಪರ್ಕ ಒದಗಿಸಲಿವೆ ಇದರಿಂದ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಲಿದ್ದು ಉದ್ಯೋಗಾವಕಾಶಗಳು ಹೆಚ್ಚಲಿವೆ ವಿಕಸಿತ ಭಾರತದ ಕಲ್ಪನೆ ಈಡೇರಿಕೆಗೆ ದಕ್ಷಿಣ ಭಾರತದ ಅಭಿವೃದ್ಧಿ ಅಗತ್ಯವಾಗಿದೆ ಕರ್ನಾಟಕ ತಮಿಳುನಾಡು ಸೇರಿದಂತೆ ಇಡೀ ದಕ್ಷಿಣ ಭಾರತದ ಅಭಿವೃದ್ಧಿಗೆ ಸರ್ಕಾರ ಪ್ರಮುಖ ಆದ್ಯತೆ ನೀಡಿದೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ಅನೇಕ ಹೊಸ ರೈಲುಗಳು ಮತ್ತು ಮಾರ್ಗಗಳಿಗೆ ಚಾಲನೆ ನೀಡಲಾಗಿದೆ ರೈಲ್ವೆ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದ್ದು ಹಳೆಗಳ ವಿದ್ಯುದೀಕರಣವನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲಾಗುತ್ತಿದೆ ಎಂದು ಹೇಳಿದರು ಹಮಾರ ದೇಶ है ಕದಂ जो तीन वंदे भारत ट्रेनें शुरू हुई हैं इनसे देश के महत्वपूर्ण शहर और ऐतिहासिक जगहों को कनेक्टिविटी मिली है टेम्पल सिटी मदुरई अब आईटी सिटी बेंगलुरु से वंदे भारत के द्वारा सीधे जुड़ गया है त्योहारों या वीकेंड पर मदुरई और बेंगलुरु के बीच आवाजाही के लिए वंदे भारत ट्रेन द्वारा काफी सुविधा होगी